ಆಮೇಲೆ ನಾನು ಇದಕ್ಕೆ ಒಬ್ಬ ಸುಪ್ರೀಂ ಅಲ್ಲ, ನನ್ನ ಮೇಲೆ ಕೂಡ 9 ಹಂತದ ಅಧಿಕಾರಿಗಳಿಂದ ನಾನು ಮಾಡೋ ಕೆಲಸ ಸರಿ ಇದೆಯಾ? ಖಂಡಿತ ಕೊಡ್ತೀನಿ. ಸರ್ಕಾರದಿಂದ ಸರ್ಕಾರದಿಂದ ಏನು ಅಂದ್ರೆ ಅದನ್ನು ಕೂಡ ಕೊಡ್ತೀವಿ. ಮತ್ತೆ ಇದೇನು ಇದು ಇಷ್ಟು ಆಗಿದೆ, ಇದನ್ನು ಮುಂದೆ ಆಗದ ರೀತಿಯಲ್ಲಿ ಕೂಡ ಮತ್ತೆ ನಾನೊಬ್ಬ ಇನ್ಸ್ಪೆಕ್ಟರ್ ಎಲ್ಲ ಜವಾಬ್ದಾರಿ ಕೊಡ್ಕೊಳಕ್ ಆಗೋದಿಲ್ಲ. ಸರ್ ಓಕೆ ಸರ್, ನೀವು ಹೇಳೋದನ್ನ ನಾವು ಕೇಳ್ತೀವಿ. ಓಡಾಡ್ತಲ್ಲ ನಾನು, ನಮ್ಮ ಡಿಸಿಪಿ ಅವರು ಕೂಡ ನಾವು ಬೀಚ್ ನನ್ನಿಂದ ಎಷ್ಟು ಕಾನೂನು ಕೆಲಸ ಹೋರಾಟ ಕಾನೂನು ನೀತಿಯಲ್ಲಿ ಇರ್ತೈತಿ. ಸಂಜೆ ಹೊತ್ತಿಗೆ ನಾನೇ ಇಲ್ಲಿ ವಾಕ್ ಹೋಗ್ತೀನಮ್ಮ, ನಾನೇ ವಾಕ್ ಹೋಗ್ತೀನಿ ಇಲ್ಲಿ. ನಾನು ಬಂದೋಟು ಕೂಡ ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ನಾನೇ ಇಲ್ಲಿ ವಾಕ್ ಹೋಗ್ತೀನಿ, ಸಂಜೆ ಹೊತ್ತು ಹೋಗ್ತೀನಿ, ಬೆಳಿಗ್ಗೆ ಹೋಗ್ತೀನಿ. ಬೀಟ್ ಅಂತ ನಮ್ಮ ಪೊಲೀಸರು ಹೋಗ್ತಾರೆ, ನಮ್ಮ ಡಿ ಸಿ ಪಿ ನಾವು ಬಂದಿದ್ದೀವಿ. ಈಗ ಅವ್ರಿಗೆ ಕೂಡ ಅದ್ರ ಬಗ್ಗೆ ಶಾಕ್ ಇದ್ದಾರೆ, ಯಾಕೆ ಬರ್ನ್ ಆಗಿ ಕಂಟ ಆಯ್ತು ಅನ್ನೋದು ಕೂಡ ಅವ್ರಿಗೆ ಕೂಡ ಶಾಕ್ ಇದೆ. ಯಾವ ರೀತಿ ಆಗಿದೆ, ಏನು ಮೆಕ್ಯಾನಿಸಮ್ ಎಲ್ಲ ಆಯ್ತು ಅಂತ ಅವ್ರಿಗೆ ಕೂಡ ಗೊತ್ತಾಗಿಲ್ಲ. ಅದರ ಇನ್ವೆಸ್ಟಿಗೇಷನ್ ಕೂಡ ಸಪರೇಟ್ ಆಗಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ನಡೆಸ್ತಾ ಇದ್ದಾರೆ ಆಲ್ರೆಡಿ. ಅದಕ್ಕೆ ಸಪರೇಟ್ ನಮ್ಮ ಡಿಪಾರ್ಟ್ಮೆಂಟ್ ಆರ್ಡರ್ ಆಗಿ ಅದು ನಡೆಯುತ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.